ಕೆಲ ದಿನಗಳ ಹಿಂದಷ್ಟೇ ರಾಜ್ಯದಾದ್ಯಂತ ಹದಿನೆಂಟು ಭ್ರಷ್ಟ ಅಧಿಕಾರಿಗಳ ಮೇಲೆ ಎಸಿ ಬಿ ದಾಳಿ ಮಾಡಿತ್ತು ಆ ದಾಳಿ ಮತ್ತೂ ಮುಂದುವರೆದಿದೆ ಬೆಂಗಳೂರಿನಲ್ಲಿ ಎ ಸಿ ಬಿ ದಾಳಿ ಮುಂದುವರೆದಿದೆ ಬಿಡಿಎ ಬ್ರೋಕರ್ಗಳ ಮನೆಯ ಮೇಲೆ ಎಸಿ ಬಿ ದಾಳಿ ಮಾಡ್ತಾ ಇದೆ ಒಂಬತ್ತು ಜನ ಬಿಡಿಎ ಬ್ರೋಕರ್ಗಳ ಮನೆಯ ಮೇಲೆ ದಾಳಿ ಆಗ್ತಾ ಇದೆ ನೂರು ಜನ ಎಸಿ ಬಿ ಅಧಿಕಾರಿಗಳು ಸಿಬ್ಬಂದಿಗಳಿಂದ ದಾಳಿ ಆಗ್ತಾ ಇದೆ ರಘು ಮೋಹನ್ ಮನೋಜ್ ಮುನಿರತ್ನ ತೇಜಸ್ವಿ ಅಶ್ವಥ್ ರಾಮ ಲಕ್ಷ್ಮಣ ಚಿಕ್ಕಹನುಮಯ್ಯ ಮನೆಗಳ ಮೇಲೆ ದಾಳಿಯಾಗಿದೆ ಟಿ ನಗರ ಚಾಮರಾಜಪೇಟೆ ತೊಮಲೂರು ಆರ್ ಆರ್ ನಗರ ಚಾಮುಂಡೇಶ್ವರಿ ಲೇಔಟ್ ಸೇರಿ ಒಂಬತ್ತು ಕಡೆ ದಾಳಿಯಾಗಿದೆ ಬಿಡಿಎ ಅಧಿಕಾರಿಗಳ ಜೊತೆ ಕೈ ಜೋಡಿಸಿದ್ದಂಥ ಬ್ರೋಕರ್ಗಳು ಇವರು ಎಸಿಬಿ ಎಸ್ಪಿ ಉಮಾ ಪ್ರಶಾಂತ್ ನೇತೃತ್ವದಲ್ಲಿ ದಾಳಿ ನಡೀತಾ ಇದೆ ಕಚೇರಿಯಲ್ಲಿರಬೇಕಾದಂಥ ಫೈಲ್ಗಳನ್ನೇ ಹೊರಗೆ ತಂದು ಬ್ರೋಕರ್ಗಳು ಬ್ರೋಕ್ರೇಜ್ ಇದ್ದರು ನೋಡಿ ಕಚೇರಿಗಳಲ್ಲಿ ಫೈಲ್ಗಳು ಇರಬೇಕಾಗಿತ್ತು ಆದರೆ ಆ ಕಚೇರಿಗಳಿಂದಲೇ ಫೈಲನ್ನು ಎಗರಿಸಿ ಈ ಬ್ರೋಕರ್ಗಳು ಡೀಲ್ ಮಾಡ್ತಾಯಿದ್ರು ನೋಡಿ ಬಿ ಡಿ ಎ ಬಿ 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 ಪಿ ಅಂದ ತಕ್ಷಣ ಅಧಿಕಾರಿಗಳು ಎಷ್ಟು ಅಲ್ಲಿ ಶಾಮೀಲಾಗಿರ್ತಾರೋ ಅಕ್ರಮದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಬ್ರೋಕರ್ಗಳು ಶಾಮೀಲಾಗಿರ್ತಾರೆ ನೇರವಾಗಿ ಅಧಿಕಾರಿಗಳು ಬಂದು ಕ್ಲೈಂಟ್ ಜೊತೆ ಮಾತನಾಡೋದಿಲ್ಲ ಅವ್ರ ಜೊತೆ ಬಂದು ಡೀಲನ್ನು ಮಾತಾಡೋದಿಲ್ಲ ಆ ಡೀಲ್ ಮಾತಾಡೋದಕ್ಕೆ ಒಂದಷ್ಟು ಬ್ರೋಕರ್ಗಳಿರ್ತಾರೆ ಆ ಬ್ರೋಕರ್ಗಳೇ ಇದಕ್ಕೆಲ್ಲದಕ್ಕೂ ನೇರ ಕಾರಣ ಮಧ್ಯವರ್ತಿಗಳು ಮಧ್ಯದಲ್ಲಿ ನಿಂತುಕೊಂಡು ಕೋಟಿ ಕೋಟಿ ರೂಪಾಯಿ ವಸೂಲಿ ಮಾಡ್ತಾರೆ ಅದು ಅಧಿಕಾರಿಗಳಿಗೂ ಬರಬಾರ್ದು ಈತ ಯಾರಿಗೂ ಕೇಸ್ ಬರಬಾರ್ದು ಇವರೇ ಡೀಲ್ ಮಾಡ್ತಾರೆ ಹಾಗಾಗಿ ಕೇವಲ ಭ್ರಷ್ಟ ಅಧಿಕಾರಿಗಳು ಮಾತ್ರ ಅಲ್ಲ ಅವರ ಜೊತೆ ಸೇರಿಕೊಂಡಿರುವಂತಹ ಒಂದಷ್ಟು ಬ್ರೋಕರ್ಗಳ ಮನೆ ಮೇಲೆಯೂ ಕೂಡ ಇವತ್ತು ದಾಳಿಯಾಗಿದೆ ನೋಡಿ ಅದೊಂದು ಮನೆ ಬ್ರೋಕರ್ ಮನೆ ಅದು ಯಾರಾದರೂ ಅನ್ಕೊಳ್ತೀರಾ ಬ್ರೋಕರ್ ಮನೆ ಎಷ್ಟು ದೊಡ್ಡದಾಗಿರುತ್ತೆ ಅಂತೇಳಿ ಬೆಂಗಳೂರಲ್ಲಿ ಅಧಿಕ ಅಧಿಕ ಅತ್ಯಧಿಕ ದುಡ್ಡು ಮಾಡುವಂಥವ್ರು ಬ್ರೋಕರ್ಗಳು ಅದರಲ್ಲೂ ಕೂಡ ಈ ಬಿ ಡಿ ಎ ಬ್ರೋಕರ್ಗಳು ಈ ಬಿ ಬಿ ಎಂ ಪಿ ಬ್ರೋಕರ್ಗಳು ಏನಾದರೂ ಕೆಲಸ ಆಗಬೇಕು ಅಂತಾದರೆ ಈ ಬ್ರೋಕರ್ಗಳನ್ನೇ ಹೇಳಬೇಕು ಯಾಕಂದರೆ ಸರ್ಕಾರಿ ಅಧಿಕಾರಿಗಳು ಬ್ರೋಕರ್ಗಳು ಇಲ್ಲದೆ ಯಾವುದೇ ಕೆಲಸವನ್ನು ಮಾಡೋದೇ ಇಲ್ಲ ಯಾವುದೇ ಫೈಲನ್ನು ನೋಡೋದೇ ಇಲ್ಲ ಟಚ್ ಮಾಡಿ ನೋಡೋದಿಲ್ಲ ಅವರು ಅದೇ ಬ್ರೋಕರ್ ಥ್ರೂ ಬಂದರೆ ಮಾಡ್ತಾರೆ ಯಾಕೇಳಿ ಅಲ್ಲೂ ಕಮಿಷನ್ ಹೋಗುತ್ತೆ ಒಂದಷ್ಟು ಕಮಿಷನ್ನು ಒಂದಷ್ಟು ಕಮಿಷನ್ನು ಆ ಸರ್ಕಾರಿ ಅಧಿಕಾರಿಗೆ ಒಂದಷ್ಟು ಕಮಿಷನ್ನು ಈ ಹಿಂದೆ ನಾವು ಗಮನಿಸಿದ್ವಿ ಸುಮಾರು ಹದಿನೆಂಟು ಸರ್ಕಾರಿ ಅಧಿಕಾರಿಗಳ ಮೇಲೆ ಎಪ್ಪತ್ತೆಂಟು ವಿವಿಧ ಕಡೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಳಿ ಮಾಡಿತ್ತು ಎ ಸಿ ಬಿ ಈಗ ಅದೇ ಒಂದಷ್ಟು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಬೆಂಗಳೂರಿನ ಬಿ ಡಿ ಎ ಮತ್ತು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೋ ಅವರು ಹಿಂದೆ ಇರುವಂಥ ಒಂದಷ್ಟು ಬ್ರೋಕರ್ಗಳಿದಾರಲ್ಲ ಆ ಬ್ರೋಕರ್ಗಳ ಮನೆಯ ಮೇಲೆಯೂ ಕೂಡ ಎ ಸಿ ಬಿ ದಾಳಿ ಮಾಡಿರುವಂಥದ್ದು ಇದು ಇಷ್ಟೇ ನಿಲ್ಲೋದಿಲ್ಲ ಇಷ್ಟೇ ನಿಲ್ಲಲೂ ಬಾರದು ಒಂಬತ್ತು ಕಡೆ ಮಾತ್ರ ದಾಳಿ ಆಗಿರುವಂಥದ್ದು ನೀವು ಒಂದು ಕಡೆ ಈ ಆರ್ ಟಿ ಒಗೆ ಹೋಗಿ ಬಿ ಬಿ ಎಂ ಪಿಗೆ ಹೋಗಿ ಬಿ ಡಿ ಎಗೆ ಹೋಗಿ ಬಿ ಡಬ್ಲ್ಯೂ ಎಸ್ ಎಸ್ ಬಿಗೆ ಹೋಗಿ ಎಲ್ಲಿ ಕೆಲಸ ಆಗಬೇಕು ನಿಮ್ಮ ಎಲ್ಲಿ ಕೆಲಸ ಆಗಬೇಕು ಅಲ್ಲೆಲ್ಲ ಕಡೆ ಬ್ರೋಕರ್ಗಳಿದ್ದಾರೆ ವಿಧಾನಸೌಧಕ್ಕೂ ಹೋಗಿ ವಿಧಾನಸೌಧದಲ್ಲೂ ಹೊರಗಡೆ ಬಿಳಿ ಕೋಟ್ ಹಾಕೊಂಡು ಒಂದಷ್ಟು ಜನ ಓಡಾಡ್ತಾ ಇರ್ತಾರಲ್ಲ ಅವ್ರು ಬೇರೆ ಯಾರೂ ಅಲ್ಲ ಯಾವ ಸರ್ಕಾರಿ ಅಧಿಕಾರಿನೂ ಅಲ್ಲ ಯಾವನೂ ಅಲ್ಲ ಇವರೆಲ್ಲರೂ ಕೂಡ ಬ್ರೋಕರ್ಗಳು ಈ ಬ್ರೋಕರ್ಗಳ ಮನೆ ಮೇಲೆ ದಾಳಿ ಮಾಡಿದ್ರೆ ಇನ್ನೊಂದಷ್ಟು ಜನ ಸಚಿವರು ಕೂಡ ಸಿಕ್ಕಿಬೀಳ್ತಾರೆ ಅದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಸಿಕ್ಕಿಬೀಳ್ತಾರೆ ಬೆಂಗಳೂರಿನಲ್ಲಿ ಎ ಸಿ ಬಿ ದಾಳಿ ಮುಂದುವರೆದಿದೆ ಎ ಸಿ ಬಿ ಬ್ರೋಕರ್ಗಳ ಮನೆಯ ಮೇಲೆ ದಾಳಿ ಮಾಡಿರುವಂಥದ್ದು ಇನ್ನು ಒಂಬತ್ತು ಜನ ಬಿ ಡಿ ಎ ಬ್ರೋಕರ್ಗಳ ಮನೆ ಮೇಲೆ ಇವತ್ತು ಎ ಸಿ ಬಿ ದಾಳಿ ಮಾಡಿದೆ ನೂರು ಜನ ಎ ಸಿ ಬಿ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿಕೊಂಡು ದಾಳಿ ಮಾಡಿದ್ದಾರೆ ರಘು ಮೋಹನ್ ಮನೋಜ್ ಮುನಿರತ್ನ ತೇಜಸ್ವಿ ಅಶ್ವಥ್ ರಾಮ ಲಕ್ಷ್ಮಣ ಚಿಕ್ಕಹನುಮಯ್ಯ ಇವರ ಮನೆ ಮೇಲೆ ಇವತ್ತು ದಾಳಿಯಾಗಿದೆ ಆರ್ ಟಿ ನಗರ ಚಾಮರಾಜಪೇಟೆ ತುಮಲೂರು ಆರ್ ಆರ್ ನಗರ ಚಾಮುಂಡೇಶ್ವರಿ ಲೇಔಟ್ ಸೇರಿ ಒಂಬತ್ತು ಕಡೆ ದಾಳಿ ನಡೆದಿದೆ ನಿನ್ನದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಅಭಿಷೇಕ್ ಮೊನ್ನೆ ಮನೆಯಷ್ಟು ಸುಮಾರು ಹದಿನೆಂಟು ಭ್ರಷ್ಟ ಅಧಿಕಾರಿಗಳ ಮೇಲೆ ರಾಜ್ಯದ ವಿವಿಧೆಡೆ ದಾಳಿಯಾಗಿತ್ತು ಇವತ್ತು ಬ್ರೋಕರ್ಗಳ ಮನೆ ಮೇಲೆ ಯಾವೆಲ್ಲ ಬ್ರೋಕರ್ಗಳ ಮನೆ ಮೇಲೆ ಎಲ್ಲೆಲ್ಲಿ ದಾಳಿಯಾಗಿದೆ ಅಂತ ಹೇಳಿ ಅಭಿಷೇಕ್ ಬಿಸಿಗಾಗಲೇ ನಗರ ಇರಬಹುದು ಮಲ್ಲೇಶ್ವರಂ ಆರ್ ಆರ್ ಟಿ ನಗರ ಮತ್ತು ಮುದ್ದನ ಹನುಮನಪಾಳ್ಯ ಆಗಿರಬಹುದು ಎಲ್ಲ ಕಡೆ ಅಂದರೆ ಸೇರಿ ಒಟ್ಟು ಒಂಬತ್ತು ಕಡೆ ಈಗಾಗಲೇ ದಾಳಿಯನ್ನು ಬೆಳಗಿನ ಜಾವವೇ ನೂರು ಅಧಿಕಾರಿಗಳ ಎ ಸಿ ಬಿ ಅಧಿ ಅಧಿಕಾರಿಗಳೇನಿದ್ದಾರೆ ದಾಳಿಯನ್ನು ನಡೆಸಿರುವಂಥದ್ದು ಈ ಹಿಂದೆ ಬಿ ಡಿ ಎ ಕಚೇರಿ ಮೇಲೆ ಒಂದು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಫೈಲುಗಳು ಕೂಡ ಕಾಣೆಯಾಗಿತ್ತು ಅಂದರೆ ಈ ಒಂದು ಸರ್ಕಾರಿ ಕಚೇರಿಯಲ್ಲಿ ಇರಬೇಕಾದಂತಹ ಫೈಲ್ಗಳೇನಿದ್ದಾವೆ ಅದು ಬ್ರೋಕರ್ಗಳ ಕೈಲಿತ್ತು ಅಲ್ಲಿ ಭ್ರಷ್ಟಾಚಾರವನ್ನು ಮಾಡುವಂತಹ ಮುಖಾಂತರ ಅಂದರೆ ಅಧಿಕಾರಿಗಳ ಜೊತೆ ಒಂದು ಭ್ರಷ್ಟಾಚಾರವನ್ನು ಮಾಡುವಂತಹ ಮುಖಾಂತರ ಬ್ರೋಕರ್ಗಳು ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿ ಆ ಹಣದಲ್ಲಿ ಪಾಲುದಾರರನ್ನಾಗಿ ಅಧಿಕಾರಿಗಳನ್ನು ಇದನ್ನು ಮಾಡ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು ಇಲ್ಲಿ ಅಧಿಕಾರಿಗಳಿಗಿಂತ ಈ ಬ್ರೋಕರ್ಗಳೇ ಸಾಕಷ್ಟು ಒಂದು ತಮ್ಮ ಒಂದು ಹಿಡಿತವನ್ನು ಇಟ್ಕೊಂಡಿದ್ರು ಈ ಜಮೀನ ಬಿಡಿ ಇದಾಗಿರಬಹುದು ಜಮೀನನ್ನ ಕೆಲವೊಂದು ಪತ್ರಗಳಾಗಿರಬಹುದು ಜಮೀನಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು ಕೂಡ ಈ ಬ್ರೋಕರ್ ಮುಖಾಂತರವೇ ಇಲ್ಲಿಗೆ ಬರಬೇಕಾಯಿತು ಯಾಕಂದರೆ ಅಧಿಕಾರಿಗಳಿಗೆ ಲಂಚಗಳು ಹೋಗುತ್ತಾ

ಮಿಡ್ಲ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಈ ಬ್ರೋಕರ್ಗಳು ಅಂತ ಹೇಳ್ಬೋದಾಗಿದೆ ಅದರಲ್ಲಿ ತೇಜಸ್ ಗೌ ತೇಜಸ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಆರ್ ಆರ್ ನಗರದಲ್ಲಿ ಬ್ರೋಕರ್ ಆಗಿದ್ದಾನೆ ಅದರಲ್ಲಿ ದೃಶ್ಯಗಳನ್ನು ನೋಡಬಹುದು ನೋಡ್ಬೋದಾಗಿದೆ ಆತನ ಒಂದು ಬಂಗಲೆಯ ರೀತಿಯಲ್ಲಿ ಮನೆಯನ್ನು ಕಟ್ಟಿಸಿಕೊಂಡಿದ್ದಾನೆ ಸುತ್ತ ಕಾಂಪೌಂಡ್ ಯಾರು ಕೂಡ ಆ ರೀತಿಯಾಗಿ ಅಂದರೆ ಶಾಸಕರು ಕೂಡ ಆ ರೀತಿಯಾಗಿ ಕಟ್ಟಡವನ್ನು ಕಟ್ಟಿಕೊಂಡಿರೋದಿಲ್ಲ ಆ ಮಟ್ಟಕ್ಕೆ ಆ ಒಂದು ಕಟ್ಟಡವನ್ನು ಕಟ್ಟಿಕೊಂಡಿದ್ದಾನೆ ಹೀಗಾಗಿ ಈ ಒಂದು ಅಧಿಕ ಬ್ರೋಕರ್ಗಳೇನಿದ್ದಾರೆ ಬ್ರೋಕರ್ಗಳ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ಎ ಸಿ ಅಧಿಕಾರಿಗಳಿಗೆ ಬಂದಿತ್ತು ಈ ಹಿಂದೆ ಬಿಡಿ ಅಧಿಕಾರಿಗಳ ಮೇಲೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿಯೇ ಬ್ರೋಕರ್ಗಳ ಮನೆ ಮೇಲೆಯೂ ಕೂಡ ದಾಳಿಯನ್ನು ನಡೆಸುವಂತಹ ಒಂದು ಉದ್ದೇಶವನ್ನು ಕೂಡ ಎ ಸಿ ಅಧಿಕಾರಿಗಳು ಹೊಂದಿದ್ರು ಆದರೆ ಅಂದಿನ ದಿನ ಅಧಿಕಾರಿಗಳ ಒಂದು ವಿಚಾರಣೆ ಏನಿದೆ ಮತ್ತು ಅವರಿಂದ ಪರಿಶೀಲನೆ ಒಂದು ಏನಿದೆ ಅದು ಹೆಚ್ಚಾಗಿರುವಂತಹ ಒಂದು ಕಾರಣದಿಂದಾಗಿ ಬ್ರೋಕರ್ಗಳ ಮನೆಗಳ ಮೇಲೆ ಒಂದು ದಾಳಿಯನ್ನು ನಡೆಸೋದಕ್ಕೆ ಸಾಧ್ಯವಾಗಿಲ್ಲ ಅಷ್ಟಲ್ಲದೆ ಅಂದಿನ ದಿನ ಬ್ರೋಕರ್ಗಳು ಕೂಡ ಎಸ್ಕೇಪ್ ಆಗಿದ್ರು ಎಲ್ಲ ಫೈಲ್ಗಳನ್ನು ಇದು ಮಾಡಿಕೊಂಡು ಎಸ್ಕೇಪ್ ಆಗಿದ್ರು ಈಗ ಸದ್ಯ ಬೆಳಗಿನ ಜಾವದ ಈ ಒಂದು ದಾಳಿಯಿಂದಾಗಿ ಸಾಕಷ್ಟು ಬ್ರೋಕರ್ಗಳ ಮನೆಯಲ್ಲಿ ಒಂದಷ್ಟು ಪರಿಶೀಲನೆಗಳು ದಾಖಲೆ ಪತ್ರಗಳು ಮತ್ತು ಸರ್ಕಾರಕ್ಕೆ ಬೇಕಾದಂತಹ ಏನಾದರೂ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎ ಸಿ ಪಿ ಅಧಿಕಾರಿಗಳು ಒಂದು ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಈ ದಾಳಿ ಅಂತ ಹೇಳಿ ಹೇಳೋದು ಕೊನೆಯ ಹಂತ ಅಂತ ಹಂತನೇ ಹೇಳ್ಬೋದಾಗಿದೆ ಯಾಕಂದರೆ ಎ ಸಿ ಪಿ ಅಧಿಕಾರಿಗಳು ದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅಂದರೆ ಅದಕ್ಕಿಂತ ಮುಂಚೆ ಸಾಕಷ್ಟು ಎವಿಡೆನ್ಸ್ಗಳನ್ನು ಯಾರ್ಯಾರು ಎಲ್ಲೆಲ್ಲಿ ಅಕ್ರಮಗಳನ್ನು ಮಾಡಿದ್ದಾರೆ ಯಾರ ಜೊತೆ ಸೇರಿ ಅಕ್ರಮಗಳನ್ನು ಮಾಡಿದ್ದಾನೆ ಅದೆಲ್ಲದರ ಡೀಟೇಲ್ಸ್ಗಳನ್ನು ಎ ಸಿ ಬಿ ಅಧಿಕಾರಿಗಳು ಮೊದಲು ಒಂದು ಕಲೆ ಹಾಕ್ತಾರೆ ಅದಾದ ಬಳಿಕ ಒಂದು ದಾಳಿ ಅಂದರೆ ದಾಳಿಯನ್ನು ನಡೆಸಿ ಅವರ ಮನೆಯಲ್ಲಿರುವಂತಹ ಕೆಲವೊಂದು ಲೆಕ್ಕಪತ್ರಗಳಾಗಿರಬಹುದು ಜಮೀನಿಗೆ ಸಂಬಂಧಪಟ್ಟಂತಹ ಪತ್ರಗಳಾಗಿರಬಹುದು ಅಕ್ರಮ ಹಣ ಏನಾದರೂ ಇದು ಮಾಡಿದ್ದಾರೆ ಅದೆಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸ್ತಾರೆ ಮತ್ತು ಇಲ್ಲಿ ಬ್ರೋಕರ್ಗಳು ಏನಿದ್ದಾರೆ ಅವರ ವೃತ್ತಿ ಏನು ಅವರಿಗೆ ಬರುವಂತಹ ಒಂದು ಆದಾಯದ ಮೂಲ ಯಾವುದು ಆದಾಯದ ಪರಿಮಿತಿ ಯಾವುದು ಅದೆಲ್ಲದರ ಬಗ್ಗೆ ಪರಿಶೀಲನೆ ನಡೆಸಿ ಅಕಸ್ಮಾತ್ ಆ ಒಂದು ಆದಾಯದ ಪರಿಮಿತಿಗಿಂತ ಹೆಚ್ಚಾಗಿ ಅಲ್ಲೇನಾದರೂ ಹಣ ಆಗಿರಬಹುದು ನಗದಾಗಿರಬಹುದು ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಲೆಕ್ಕವನ್ನು ಈ ಬ್ರೋಕರ್ಗಳು ಕೊಡಬೇಕಾಗತ್ತೆ ಇಲ್ಲಿ ಎಕ್ಸಸ್ ಆಫ್ ಅಮೌಂಟ್ ಏನಾದರೂ ಸಿಕ್ಕಿಬಿದ್ದಂತಹ ಪಕ್ಷದಲ್ಲಿ ಅವರನ್ನ ಬಂಧಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ ವಾಸುದೇವ್ ಅಭಿಷೇಕ್ ನಾವು ಗಮನಿಸ್ತಾ ಇದೀವಿ ನೋಡಿ ಯಾರಾದರೂ ಸರ್ಕಾರಿ ಅಧಿಕಾರಿಗೂ ಕೂಡ ಇಷ್ಟೊಂದು ಸಂಬಳ ಬರೋದಿಲ್ಲ ಸಂಬಳ ಬಂದ್ರು ಇಷ್ಟೊಂದು ಆಸ್ತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಕೇವಲ ಒಂದು ಬ್ರೋಕರ್ಗಳು ಇಷ್ಟೊಂದು ಆಸ್ತಿ ಮಾಡ್ತಾರೆ ಆ ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗೇ ಆಗತ್ತೆ ಜೊತೆಗೆ ಈ ಬ್ರೋಕರ್ಗಳು ನೇರವಾಗಿ ಈ ಸರ್ಕಾರಿ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ಆ ಅಧಿಕಾರಿಗಳ ಜೊತೆ ಕನೆಕ್ಟೆಡ್ ಆಗಿರ್ತಾರೆ ಯಾರಾದರೂ ಏನಾದರೂ ಕೆಲಸ ಆಗಬೇಕು ಅಂತ ಬಂದರೆ ಬರೀ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅದೇ ಅಧಿಕಾರಿಯ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇವರೇ ಎಷ್ಟು ಬೇಕು ಎಷ್ಟು ಪರ್ಸೆಂಟೇಜ್ ತಗೊಳ್ಬೇಕು ಏನು ಕತೆ ಎಲ್ಲ ಇವರೇ ಡಿಸೈಡ್ ಮಾಡ್ತಾರೆ ಎಸ್ ಖಂಡಿತ ಇಲ್ಲಿ ಅಧಿಕಾರಿಗಳಿಗೆ ಬ್ರೋಕರ್ಗಳು ಬೇಕೇ ಬೇಕು ಯಾಕಂದರೆ ಅವರಿಗೆ ಲ ಲಂಚದ ಹಣ ಬೇಕು ಅಂತ ಹೇಳಿದ್ರೆ ಈ ಬ್ರೋಕರ್ ಮುಖಾಂತರವೇ ಅದನ್ನು ತೆಗೆದುಕೊಂಡು ಮತ್ತು ಒಂದು ಕಡೆ ಒಂದು ಪ್ಲೇಸ್ ಏನಿದೆ ಆ ಪ್ಲೇಸನ್ನು ಗೊತ್ತು ಮಾಡಿ ಅಲ್ಲಿ ಸೆಟಲ್ಮೆಂಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕ ಮಾಡ್ತಾರೆ ಹೀಗಾಗಿ ಒಂದು ಫೈಲುಗಳು ಒಂದು ಸಿಗ್ನೇಚರ್ಗಳು ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಂತಿಷ್ಟು ಅಮೌಂಟ್ಗಳನ್ನು ಈ ಬ್ರೋಕರ್ಗಳ ಮುಖಾಂತರ ಗ್ರಾಹಕರಿಂದ ವಸೂಲಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಹಿಂದೆ ನಡೆದಿರುವಂತಹ ಒಂದು ದಾಳಿಗಳು ಅದಕ್ಕೆ ಬೇಕಾದಂತಹ ಪೂರಕ ಅಂಶಗಳು ಕೂಡ ಈಗಾಗಲೇ ಎ ಸಿ ಬಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು ಹೀಗಾಗಿ ಸದ್ಯ ಇಂತಹ ಒಂದು ಬ್ರೋಕರ್ಗಳೇನಿದರೆ ಅದರಲ್ಲಿ ಎಕ್ಸಾಂಪಲ್ ಒಂದು ಲಕ್ಷ ಅಂತ ಹೇಳಿದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಧಿಕಾರಿಗಳಿಗೆ ಹೋಗುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಏನಿದೆ ಅವರೊಂದು ಕೆಲಸ ಮಾಡುವಂಥದ್ದು ಅಂದರೆ ಬ್ರೋಕರ್ಗೆ ಮತ್ತು ಅವರ ಬರಿ ಕೆಲಸ ಮಾಡುವಂಥದ್ದು ಮತ್ತು ಆ ಫೈಲ್ಗಳನ್ನು ತಂದು ಕೊಡುವಂತಹ ಒಂದು ಕೆಲಸಗಳು ಮಾಡುವಂತಹ ವ್ಯಕ್ತಿಗಳಿಗೆ ಈ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೋಗುತ್ತೆ ಹೀಗಾಗಿ ಈ ರೀತಿಯಾದಂತಹ ಪ್ರತಿಯೊಂದು ಬಿ ಡಿ ಎ ಅಂದರೆ ಯಾವುದ್ಯಾವುದು ಲಿಟಿಗೇಷನ್ ಇದೆ ಯಾರ್ಯಾರಿಗೆ ಅಗತ್ಯತೆ ಇದೆ ಬೇಕಾ ಬಿ ಡಿ ಎ ಸೈಟ್ಗಳು ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಬೇಕಾದಂತಹ ಎಲ್ಲ ದಾಖಲೆಗಳನ್ನು ಅಧಿಕಾರಿಗಳು ಬ್ರೋಕರ್ಗಳಿಗೆ ಇದು ಮಾಡಿದ್ರೆ ಬ್ರೋಕರ್ಗಳು ಡೀಲಿಂಗ್ ಡೀಲಿಂಗನ್ನು ಮಾಡ್ತಾರೆ ಹೀಗಾಗಿ ಇಂತಹ ಒಂದು ಡೀಲಿಂಗನ್ಗಳನ್ನು ಮಾಡಿ ಮಾಡಿನೇ ಈ ರೀತಿಯಾಗಿ ಐಷಾರಾಮಿ ಮನೆಗಳನ್ನು ಕಟ್ಟಿಸ್ಕೊಂಡಿರುವಂಥದ್ದು ಈಗ ಅದರಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಪ್ರತಿಯೊಬ್ಬ ಬ್ರೋಕರ್ ಅಂದ್ರೆ ಒಂಬತ್ತು ಜನ ಬ್ರೋಕರ್ ಗಳೇನಿದ್ದಾರೆ ಅವ್ರ ಮನೆಗಳೆಲ್ಲವೂ ಕೂಡ ನೋಡಬಹುದಾಗಿದೆ ಎಲ್ಲವೂ ಐಷಾರಾಮಿ ಕಟ್ಟಡಗಳ ಅಂತಾನೆ ಹೇಳ್ಬೋದ್ ಹೇಳ್ಬೋದಾಗಿದೆ ಅದರಲ್ಲಿ ಕೂಡ ತೇಜಸ್ ಅನ್ನುವಂತಹ ವ್ಯಕ್ತಿಯ ಮನೆಯಂತೂ ಸಾಕಷ್ಟು ಒಂದು ಬಂಗ್ಲೆಗೆ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಮಾಹಿತಿಯನ್ನು ಕಲೆ ಹಾಕಿ ಇಂದು ಬೆಳಗಿನ ಜಾವ ಎಸ್ ಸಿ ಬಿ ಅಧಿಕಾರಿಗಳು ದಾಳಿ ನಡೆಸಿ ಈಗಾಗಲೇ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ ನೀವು ಹೇಳ್ತಾ ಇದ್ರೆ ನೀವು ಹೇಳ್ತಾ ಇದ್ರೆ ಆಗ್ಲೇ ಕಚೇರಿಯಲ್ಲಿ ಇರಬೇಕಾದಂತಹ ಒಂದಷ್ಟು ಫೈಲ್ ಗಳು ಇವ್ರ ಇರುತ್ತೆ ಅಂತ ಹೇಳಿ ಹಾಗಾದರೆ ಈ ಹಿರಿಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಎಲ್ಲಿ ಇರಬೇಕು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಭಿಷೇಕ್ ನಿಮ್ಮ ಮಾಹಿತಿಗಾಗಿ ಒಂದು ಕಡೆ ನೋಡಿ ಎಲ್ಲಿ ಇರಬೇಕಾಗಿತ್ತು ಫೈಲ್ಗಳು ಸರ್ಕಾರಿ ಫೈಲ್ಗಳಲ್ಲಿ ಸೈಕ ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಹಾಗಾದರೆ ಈ ಫೈಲ್ಗಳು ಇರಬೇಕಾದಂಥದ್ದು ಕಚೇರಿಗಳಲ್ಲಿ ಆ ಕಚೇರಿಗಳಲ್ಲಿ ಇರಬೇಕಾಗಿರುವಂಥ ಫೈಲನ್ನು ಇವರು ಮನೇಲಿ ತಗೊಂಡು ಹೋಗ್ತಾರೆ ಎಲ್ಲೆಲ್ಲ ಸುತ್ತಾಡ್ಕೊಂಡಿರ್ತಾರೆ ಅಂತ ಹೇಳಿದರೆ ಆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಆ ಅಧಿಕಾರಿಗಳು ಕೂಡ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಹಾಗಾದರೆ ಏನ್ ಕತೆ ಏನ್ ನಡೀತಾ ಇದೆ ಒಂದು ಕಡೆ ಬಿ ಡಿ ಎ ಒಂದು ಕಡೆ ಬಿ ಬಿ ಎಂ ಪಿ ಇವೆಲ್ಲವೂ ಕೂಡ ಭ್ರಷ್ಟಾಚಾರದ ಮಹಾಕೂಪ ಆಗಿ ಪರಿವರ್ತನೆ ಆಗಿದೆ ಹಾಗಾಗಿ ಕೇವಲ ಈ ಸರ್ಕಾರಿ ಅಧಿಕಾರಿಗಳು ಮಾತ್ರ ಅಲ್ಲ ಈ ಸರ್ಕಾರಿ ಅಧಿಕಾರಿಗಳ ಜೊತೆ ಜೊತೆಗೆ ಬ್ರೋಕರ್ಗಳ ಮನೆ ಮೇಲೆಯೂ ಕೂಡ ದಾಳಿ ಮಾಡಿರುವಂಥದ್ದು ಬಹಳ ಒಳ್ಳೆ ಕೆಲಸ ಈಗ ಮಾಡಬೇಕಾದಂಥದ್ದಲ್ಲ ಇದು ಯಾವತ್ತೂ ಮಾಡಬೇಕಾಗಿತ್ತು ಇದು ಎಲ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ಇದ್ದಾರೆ ಬ್ರೋಕರ್ಗಳು ದುಡ್ಡು ಹೊಡಿತಾರೆ ಮಧ್ಯವರ್ತಿಗಳು ಇದ್ದಾರೆ ಅಂತೇಳಿ ಪ್ರತಿಯೊಬ್ಬನಿಗೂ ಗೊತ್ತು ಎ ಸಿ ಬಿ ಆಗಿರಲಿ ಲೋಕಾಯುಕ್ತ ಆಗಿರಲಿ ಯಾರು ಆಗಿರಲಿ ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದೀರಿ ಓಕೆ ಇದು ಕೇವಲ ಒಂಬತ್ತು ಜನ ಅಲ್ಲ ಸಾವಿರಾರು ಜನ ಇದ್ದಾರೆ ಬೆಂಗಳೂರಿನಲ್ಲಿ ಬಿಡಿ ರಾಜ್ಯದಾದ್ಯಂತ ಸಾವಿರಾರು ಜನ ಇದ್ದಾರೆ ಇದೇ ಸರ್ಕಾರಿ ಕಚೇರಿಗಳ ಮುಂಭಾಗಕ್ಕೆ ಹೋಗಿ ನೀವು ನಿಂತ್ಕೊಂಡ್ರೆ ದಿನಕ್ಕೆ ನಿಮಗೊಂದು ಹತ್ತು ಹದಿನೈದು ಜನ ಡಿಕ್ಕಿ ಹೊಡ್ಕೊಂಡು ಹೋಗ್ತಾರೆ ಅವರೆಲ್ಲರೂ ಕೂಡ ಬ್ರೋಕರ್ಗಳೇ ಸದ್ಯಕ್ಕೆ ಇವತ್ತು ಬೆಂಗಳೂರಲ್ಲಿ ಮಾತ್ರ ದಾಳಿ ಆಗಿರುವಂಥದ್ದು ಸುಮಾರು ಒಂಬತ್ತು ಕಡೆ ದಾಳಿ ಮಾಡಿದ್ದಾರೆ ಬಿ ಡಿ ಎ ಬ್ರೋಕರ್ಗಳ ಮನೆಯ ಮೇಲೆ ಎ ಸಿ ಬಿ ದಾಳಿ ಮಾಡಿದ್ದಾರೆ ಒಂಬತ್ತು ಜನ ಬಿ ಡಿ ಎ ಬ್ರೋಕರ್ಗಳ ಮನೆ ಮೇಲೆ ದಾಳಿ ಆಗಿರುವಂಥದ್ದು ನೀವು ನೋಡ್ತಾ ಇದ್ರಿ ಒಬ್ಬೊಬ್ಬರ ಮನೆಯಲ್ಲಿ ಏನೆಲ್ಲ ಇದೆ ಮನೆ ಎಂಥದ್ದು ಏನು ಕತೆ ಈ ಹಿಂದೆ ನಾವು ಸರ್ಕಾರಿ ಅಧಿಕಾರಿಗಳ ಮನೆಯನ್ನು ಗಮನಿಸಿದ್ವಿ ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿರುವಂಥದ್ದು ತಪ್ಪಲ್ಲ ಬಿಡಿ ಅವರು ಇನ್ನೂ ಹೊಡಿತಾರೆ ಆದರೆ ಪಾಪ ಒಂದು ಸ್ವಲ್ಪ ಓದ್ಕೊಂಡಾದರೂ ಬಂದಿರ್ತಾರು ಕೇಸ್ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ ಯಾರ್ದೋ ಇರೋದು ಕಾಲುಗಿಲುಗೆ ಬಿದ್ದು ಇನ್ನೊಂದಷ್ಟು ದುಡ್ಡು ಖರ್ಚು ಮಾಡಿ ಬಂದಿರ್ತಾರೆ ಅಂತ ಅಂದ್ಕೊಳ್ಳೋಣ ಇವ್ರು ಬ್ರೋಕರ್ಗಳು ಏನು ಮಾಡಿದ್ದಾರೆ ಯಾವುದೇ ಎಕ್ಸಾಮ್ ಇಲ್ಲದೆ ಏನಂದ್ರೆ ಏನೂ ಇಲ್ಲದೆ ಹಾಗಿಂದ ಹಾಗೇ ಬಂದು ಬ್ರೋಕರೇಜ್ ತಗೊಂಡು ಇಷ್ಟೆಲ್ಲ ಮಾಡ್ತಾರೆ ಅಂತ ಹೇಳಿದರೆ ಸಂಪತ್ತನ್ನು ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ ಆ ಬಂಗ್ಲೆ ನೋಡಿ ಯಾವ ಸಚಿವನಿಗೂ ಯಾವ ಶಾಸಕನಿಗೂ ಕಡಿಮೆ ಇಲ್ಲ ಇವರು ಯಾವ ಜನಪ್ರತಿನಿಧಿಗೂ ಕಡಿಮೆ ಇಲ್ಲ ಅಂಥ ಜನಪ್ರತಿನಿಧಿಗಳಿಗೆ ಫಂಡ್ ಮಾಡ್ತಾರೆ ಇವ್ರು ಬೇಕಾದರೆ ಚುನಾವಣೆಯ ಸಂದರ್ಭದಲ್ಲಿ ಅಷ್ಟೊಂದು ದುಡ್ಡು ಮಾಡಿ ಇಟ್ಕೊಂಡಿರ್ತಾರೆ ಸುಮಾರು ಒಂಬತ್ತು ಜನ ಬ್ರೋಕರ್ಗಳ ಮೇಲೆ ಇವತ್ತು ದಾಳಿ ಆಗಿರುವಂಥದ್ದು ನೂರು ಜನ ಎ ಸಿ ಬಿ ಅಧಿಕಾರಿಗಳು ಸಿಬ್ಬಂದಿಗಳು ದಾಳಿ ಮಾಡಿದ್ದಾರೆ ರಘು ಮೋಹನ್ ಮನೋಜ್ ಮುನಿರತ್ನ ತೇಜಸ್ವಿ ಅಶ್ವಥ್ ರಾಮ ಲಕ್ಷ್ಮಣ ಚಿಕ್ಕಹನುಮಯ್ಯ ಇವರ ಮನೆ ಮೇಲೆ ದಾಳಿಯಾಗಿದೆ ಆರ್ ಟಿ ನಗರ ನಿವಾಸ ಚಾಮರಾಜಪೇಟೆ ನಿವಾಸ ತುಮಲೂರು ಆರ್ ಆರ್ ನಗರ ಚಾಮುಂಡೇಶ್ವರಿ ಲೇಔಟ್ ಎಲ್ಲ ಕಡೆ ಸುಮಾರು ಒಂಬತ್ತು ಕಡೆ ಒಂದು ಒಂದೊಂದು ಮನೆ ಮಾಡ್ಕೊಂಡಿರಲ್ಲ ಒಬ್ಬೊಬ್ಬ ಬ್ರೋಕರು ಒಬ್ಬೊಬ್ಬ ಬ್ರೋಕರ್ಗೆ ಒಂದೊಂದು ಏರಿಯಾದಲ್ಲಿ ಎರಡೆರಡು ಮನೆ ಇರ್ತವೆ ಆ ಎಲ್ಲ ಮನೆಗಳ ಮೇಲೆಯೂ ಕೂಡ ದಾಳಿ ಆಗಬೇಕು ಜೊತೆಗೆ ಬೇನಾಮಿ ಆಸ್ತಿಗಳನ್ನು ಮಾಡಿರ್ತಾರೆ ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಜೊತೆಗೆ ಇವರು ಯಾವೆಲ್ಲ ಸರ್ಕಾರಿ ಅಧಿಕಾರಿಗಳ ಜೊತೆ ಸೇರಿಕೊಂಡಿದ್ದಾರೆ ಈ ಹಿಂದೆ ಯಾರಿಂದ ಎಷ್ಟೆಷ್ಟು ಈ ಬ್ರೋಕರೇಜ್ ತಗೊಂಡಿದ್ದಾರೆ ಯಾವ್ಯಾವ ಸರ್ಕಾರಿ ಅಧಿಕಾರಿಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಕೇವಲ ಸರ್ಕಾರಿ ಅಧಿಕಾರಿಗಳು ಮಾತ್ರನ ಅಥವಾ ಸಚಿವರು ಇನ್ನೊಬ್ಬರು ಮತ್ತೊಬ್ಬರು ಭಾಗಿಯಾಗಿದ್ದಾರಾ ಅದನ್ನು ಕೂಡ ಗಮನಿಸಬೇಕು ಜೊತೆಗೆ ಈ ವಿಧಾನಸೌಧದಲ್ಲಿ ಒಂದಷ್ಟು ಕುಳಗಳಿದ್ದಾವೆ ಅದನ್ನೊಂದು ಹೆಕ್ಕಿ ತೆಗಿಬೇಕು ಆದಷ್ಟು ಬೇಗ ಯಾಕಂದರೆ ಆ ಸಚಿವರ ಹಿಂದೆ ಓಡಾಡುವಂಥ ಒಂದಷ್ಟು ಜನ ಚೇಲಾಗಳಿರ್ತಾರಲ್ಲ ಇವರು ಪಡೆಯುವಷ್ಟು ಬ್ರೋಕರೇಜನ್ನು ಮತ್ತು ಯಾರೂ ಪಡೆಯೋದಿಲ್ಲ ರೀ ಯಾರೂ ಪಡೆಯೋದಿಲ್ಲ ನಿಮ್ಮೂರಿಗೇನಾದರೂ ರಸ್ತೆ ಆಗಬೇಕಾ ಆ ರಸ್ತೆಯನ್ನು ಸ್ಯಾಂಕ್ಷನ್ ಮಾಡಿಸೋದಕ್ಕೆ ಆ ರಸ್ತೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ದುಡ್ಡು ಪಾಸಾಗಬೇಕು ಅಂತಾದರೆ ಅಲ್ಲೊಂದಷ್ಟು ಬ್ರೋಕರೇಜ್ ಹೋಗುತ್ತೆ ಇದೇ ರೀತಿಯಾದಂಥ ಕೆಲಸಗಳು ಅಷ್ಟಿಷ್ಟು ಆಗ್ತಾ ಇಲ್ಲ ನಮ್ಮಲ್ಲಿ ಸಾಕಷ್ಟು ಆಗ್ತಾಯಿದೆ ಕೇವಲ ಒಂದು ಸಂಸ್ಥೆಯಿಂದ ಎ ಸಿ ಬಿ ಅಂತ ಒಂದು ಸಂಸ್ಥೆಯಿಂದ ಇದೆಲ್ಲವೂ ಕೂಡ ನಿಗ್ರಹ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಈ ಸರ್ಕಾರ ಬರೋದಕ್ಕಿಂತಲೂ ಮುಂಚೆ ಏನು ಹೇಳ್ತು ನಾವು ಲೋಕಾಯುಕ್ತವನ್ನು ಬಲಪಡಿಸ್ತೀವಿ ಮತ್ತಷ್ಟು ಬಲಪಡಿಸ್ತೀವಿ ಹೇಳ್ತು ಆದರೆ ಲೋಕಾಯುಕ್ತ ಎಲ್ಲಿದೆ ಹೇಳಿ ಯಾರಿಗೂ ಗೊತ್ತಿಲ್ಲ ಲೋಕಾಯುಕ್ತ ದಾಳಿ ಮಾಡೋದನ್ನು ನಿಲ್ಲಿಸಿ ಭಾಳ ವರ್ಷಗಳೇ ಕಳೆದು ಹೋಯಿತು ಸಂತೋಷ್ ಹೆಗಡೆಯವರು ಇದ್ದಂಥ ಸ ಕಾಲದಲ್ಲಿ ಆಗ್ತಾ ಇದ್ದಂಥ ದಾಳಿಗಳೇ ಲಾಸ್ಟ್ ಏನಪ್ಪ ಅದಾದಮೇಲೆ ಯಾವುದೇ ಒಂದೇ ಒಂದು ಪ್ರಕರಣವನ್ನು ನಾವು ಕೇಳಿಲ್ಲ ದಾಳಿ ಆಗಿದ್ದೂ ಕೂಡ ನೋಡಿಲ್ಲ ಹಾಗಾಗಿ ಸರ್ಕಾರ ಬಂದ ಮೇಲೆ ನಾವು ಲೋಕಾಯುಕ್ತನ ಸ್ಟ್ರಾಂಗ್ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂಥ ಸರ್ಕಾರ ಇವತ್ತು ನಿದ್ದೆಗೆ ಜಾರಿದೆ ಯಾಕಂದರೆ ಎಲ್ಲಾದರೂ ಸ್ಟ್ರಾಂಗ್ ಮಾಡಿದ್ರೆ ತಮ್ಮದೂ ಕೂಡ ಹೊರಗೆ ಬೀಳುತ್ತಲ್ಲ ಅವಾಗ ಏನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಯೋಚನೆಗಳನ್ನು ಮಾಡಿಕೊಂಡು ಇವತ್ತಿಗೂ ಲೋಕಾಯುಕ್ತ ಅದೇ ರೀತಿಯಾಗಿದೆ ಹಾಗಾಗಿ ಕೇವಲ ಒಂದು ಸಂಸ್ಥೆಯನ್ನು ನಾವು ನಂಬಿಕೊಂಡು ಎ ಸಿ ಬಿ ಅಂತ ಒಂದು ಸಂಸ್ಥೆ ಇಡೀ ರಾಜ್ಯದಿಂದ ಭ್ರಷ್ಟಾಚಾರವನ್ನು ಹೊಡೆದುಹಾಕತ್ತೆ ಅಂತ ಹೇಳುವಂಥದ್ದು ಇನ್ನು ಕೆಲ ದಿನಗಳ ಹಿಂದಷ್ಟೇ ನಾವು ಗಮನಿಸಿದ್ವಿ ಸುಮಾರು ಹದಿನೆಂಟು ಸರ್ಕಾರಿ ಅಧಿಕಾರಿಗಳ ಮೇಲೆ ಎಪ್ಪತ್ತೆಂಟು ಕಡೆ ರೈಡ್ ಆಗಿತ್ತು ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈಡ್ ಮಾಡಲಾಗಿತ್ತು ಒಬ್ಬೊಬ್ಬ ಅಧಿಕಾರಿಯ ಕಥೆಯನ್ನು ನೀವು ಕೇಳಬೇಕು ಒಂದಷ್ಟು ಡಸ್ಟ್ಬಿನ್ಗಳಲ್ಲಿ ಕಂತೆ ಕಂತೆ ನೋಟು ಡಸ್ಟ್ಬಿನ್ಗಳಲ್ಲಿ ಕಂತೆ ಕಂತೆ ನೋಟು ನಾಲ್ಕೈದು ಕಾರುಗಳು ಐಷಾರಾಮಿ ಬಂಗಲೆಗಳು ಅವು ಯಾರೋ ಒಬ್ಬ ಸ್ನಾನ ಮಾಡೋದಕ್ಕೆ ಎಂಬತ್ತು ಕೋಟಿ ಸ್ಟೀಮರನ್ನು ತರಿಸ್ಕೊಂಡಿದ್ದಂತೆ ಸ್ನಾನ ಮಾಡೋದಕ್ಕೆ ಇದೆಲ್ಲವೂ ಕೂಡ ನಮ್ಮ ಸರ್ಕಾರಿ ಅಧಿಕಾರಿಗಳ ಬಂಡವಾಳ ಎಲ್ಲ ಅಧಿಕಾರಿಗಳು ಹೀಗೆ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇಲ್ಲ ಆದರೆ ಆಲ್ಮೋಸ್ಟ್ ಆಲ್ ಹೀಗೆ ಇದ್ದಾರೆ ಇನ್ನೊಂದು ಕಡೆ ಬ್ರೋಕರ್ಗಳು ಅದು ಅವರಿಗೆ ಸಹಾಯ ಮಾಡುವಂಥವರು ಅವರ ಹಣೆಬರನ್ನು ನೀವು ನೋಡಬೇಕಾಗತ್ತೆ ಅವರ ಹಣೆಬರವು ಇನ್ನೇನು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಏನೂ ಇಲ್ಲ ಅದೇ ರೀತಿಯಾಗಿದೆ